ಎನ್ಐಎ ಅಧಿಕಾರಿಗಳು ದೇಶೀಯದ ಹಲವು ಕಡೆ ರೈಡ್ ಮಾಡಿದರೆ, ಪ್ರಮುಖವಾಗಿ ನಮ್ಮ ಮಂಗಳೂರನ್ನು ಕೂಡ ಬಿಟ್ಟಿಲ್ಲ. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಈ PFI SDPI ಕಚೇರಿ ಮೇಲೂ ಕೂಡ ರೈಡ್ ಮಾಡಿದ್ದಾರೆ. ಹಾಗೆ ಬೆಂಗಳೂರಿನಲ್ಲೂ PFI SDPI ಲೀಡರ್ಸ್ಗಳ ಮೇಲೂ ಕೂಡ ಅಪಾರ್ಟ್ಮೆಂಟ್ಗೂ ಹೋಗಿ ಅಲ್ಲೂ ಫ್ಲಾಟ್ಗಳ ಮೇಲೆ ರೈಡ್ ಮಾಡಿದ್ದಾರೆ. ಮಂಗಳೂರಿನ PFI ಮತ್ತು SDPI ಕಚೇರಿಗಳೇನಿದೆ, ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಕಚೇರಿಗಳು, ಇಲ್ಲಿ ದಾಳಿ ಮಾಡಿದ್ದಾರೆ. ಆ ದಾಳಿ ಮಾಡಿದಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿನ ಸಂಘಟನೆಯಲ್ಲಿರೋರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಪೊಲೀಸರು ಅವರನ್ನ ಸದ್ಯ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಎನ್ಐಎ ದಾಳಿ ಖಂಡಿಸಿ PFI ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ದೇಶಾದ್ಯಂತ ವಿವಿಧೆಡೆ ಇವತ್ತು ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇರಳ, ಉತ್ತರ ಪ್ರದೇಶ, ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಇವತ್ತು ಪ್ರಮುಖವಾಗಿ ಮಂಗಳೂರಿನ ವಿಚಾರದಲ್ಲಿ ನೋಡೋದಾದ್ರೆ, ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ PFI ಕಚೇರಿ ಮೇಲೆ ಇವತ್ತು 3:30 ಸುಮಾರಿನಲ್ಲಿ ದಾಳಿ ನಡೀತು. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಕೂಡ. ಶಸ್ತ್ರಸಜ್ಜಿತ ಕೇಂದ್ರೀಯ ಪಡೆಗಳೊಂದಿಗೆ ಈಗಾಗಲೇ ಸ್ಪಾಟ್ಗೆ ಅವರು ಬಂದಿರೋದು ಅಧಿಕಾರಿಗಳು. ಹಾಗಾಗಿ ದಾಳಿಯ ನಿಖರ ಕಾರಣ ಅಂತ ಹೇಳಿದ್ರೆ ಇನ್ನೂ ಕೂಡ ಎಕ್ಸಾಕ್ಟ್ ಆಗಿ ಅವ್ರು ಹೇಳಿದ ಮೇಲೆ ಗೊತ್ತಾಗುತ್ತೆ. ಈಗ ಮೇಲ್ನೋಟಕ್ಕೆ ಈಗ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರುವಂತಹ ಈ ಕೋಮು ಸೌಹಾರ್ದವನ್ನ ಕದಡುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಹತ್ಯೆಗಳಾಗ್ತಾ ಇದೆ, ಅದೆಲ್ಲ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅಂದಾಜು ಮಾಡಲಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಎನ್ಐಎ ಅಧಿಕಾರಿಗಳೇ ಈ ವರದಿಯನ್ನು ಕೊಡಬೇಕಿದೆ.